ವಿಸ್ಕ್ ಆಗ್ರೋ ಕಂಪನಿಯಲ್ಲಿ ನಮ್ಮದು ಮೇಜರ್ ಆಗಿ ಬಂದು ತರಕಾರಿ ಬೀಜಗಳು ಬರ್ತವೆ ಲಾಂಗ್ ಆಗಿರೋದು ಏನಪ್ಪಾ ಅಂದ್ರೆ ಸೌತೆಕಾಯಿ ಕಲ್ಲಂಗಡಿ ಅದರ ನೆಕ್ಸ್ಟ್ ಬೆಸ್ಟ್ ಅಂದ್ರೆ ನಮ್ಮದು ಚಿಲ್ಲಿಯಲ್ಲಿ ಬರ್ತಾ ಇದೆ ಆ ರೈತ ನಮ್ಮದು 40 ಟನ್ ವರೆಗೂ ಸೌತೆಕಾಯಿ ಬೆಳೆದಿದ್ದ 25 ರೂಪಾಯಿ ಕಿಚನ್ ಗಾರ್ಡನ್ ಇಟ್ಕೊಂಡು ಈಗ 450 ರೂಪಾಯಿ ಪ್ಯಾಕೆಟ್ ವರೆಗೂ ಸಹ नमस्कार नसु सत्वीरप शिवप रोटी अंत नानु विस्क अग्रो कंपनी मैनेजिंग डायरेक्टर आगद यह कंपनी बंद ना 2021 फेब्रवरी 9 रिजिस्ट्रेशन बट आपरेशन स्टार्ट आगे आक्चुअली जून 2021 सो 2021 विस्क अग्रो कंपनी स्टार्ट इबर जो ना इतनी ना इन स्न रजनीकांत ना मित्र और जो सेरकंड कंपनी स्टार्ट सो विस्क अग्रो कंपनी नमु मेजर आगे बंद तरकारी बीज बर्तवे तरकारी बीज बरतप मेजर ना स्ट्रांग आगे सौतेकाई सौतेकाली नमेंगे हसर सौतेकाई बरते महाराष्ट्र हो बड़े सौतेकाई बरते मत उत्तर कर्नाटक हम जवारी सौतेकाई सह बे रीति सौतेकाई बीज ना सद माराटा अद्र जो नेक्स्ट बेस्ट यदप अरे नमु कलंगड़ सो कलंगड़ी ब्लैक हनी अंत आइस बॉक्स टाइप कलंगड़ी बरते आ कलंगड़ी तुम आरोर इंडियादल सह माराटी अब नेक्स्ट बेस्ट अरे नमु चिल्ली बरत ಚಿಲ್ಲಿಯಲ್ಲಿ ಎಲ್ಲಾ ಸೆಗ್ಮೆಂಟ್ಗಳಲ್ಲಿ ನಾವು ಕಾನ್ಸೆಂಟ್ರೇಟ್ ಮಾಡ್ತಾ ಇಲ್ಲ ಮೇಜರ್ ಆಗಿ ಒಂದು 4 ಸೆಗ್ಮೆಂಟ್ಗಳಲ್ಲಿ ನಾವು ಕಾನ್ಸೆಂಟ್ರೇಟ್ ಮಾಡ್ತಾ ಇದ್ದೀವಿ ಮೊದಲನೇದು ಒಂದು ಕಾನ್ಸೆಂಟ್ ಯಾವುದಪ್ಪ ಅಂದ್ರೆ ಸ್ಮಾಲ್ ಆರ್ಟ್ ಪೆಂಡೆಂಟ್ ಅಗ್ನಿಪತ್ ಅಂತ ಹೇಳಿ ಅದರ ಹೆಸರು ತುಂಬಾ ಚೆನ್ನಾಗಿದೆ ಬಹಳ ಖಾರ ಬರುತ್ತೆ ಶಿಕಾಪಟಿ ರೋಗ ರೆಸಿಸ್ಟೆನ್ಸ್ ಇದೆ ಟಾಲರೆನ್ಸ್ ಇದೆ ಮತ್ತೆ ಈ ಶಿಕಾಪಟಿ ಉತ್ಪನ್ನ ಬರುತ್ತೆ ಮಳೆಗೆ ಸಹ ತಡೆಕೊಳ್ಳುತ್ತೆ ಅದೊಂದು ಅಗ್ನಿಪತ್ ಅಂತ ಒಂದು ನಾವು ಚಿಲ್ಲಿ ಮಾಡ್ತಾ ಇದ್ದೀವಿ ಸೆಕೆಂಡ್ ಒಂದು ಚಿಲ್ಲಿ ಬಂದು ಅಗ್ನಿಪರ್ವ ಅಂತ ಹೇಳಿ ಅಗ್ನಿಪರ್ವ ಹೆಂಗಪ್ಪ ಅಂದ್ರೆ ಅದು ಒಣಲ್ಕೋ ಆಗುತ್ತೆ ಮತ್ತು ಬೇಸಿಗೆಗೂ ಆಗುತ್ತೆ ಇದು ಹಸಿಕೈನೂ ಆಗುತ್ತೆ ಒಣಕೈನೂ ಆಗುತ್ತೆ ಅಗ್ನಿಪರ್ವ ಅಂತ ಇನ್ನೊಂದು ಬರುತ್ತೆ ನಮ್ಮದು ಹಾರ್ದಿಕ ಅಂತ ಏನು ನಮ್ಮದು ಬಿಳೆ ಮೆಣಸಿನಕಾಯಿ ಅಂತ ಇರ್ತವಲ್ಲ ಲೈಟ್ ಗ್ರೀನ್ ಮೆಣಸಿನಕಾಯಿ ಅಂತ ಬರುತ್ತೆ ಆ ಒಂದು ಸೆಗ್ಮೆಂಟ್ ಅಲ್ಲಿ ಒಂದು ಬರುತ್ತೆ ಇನ್ನೊಂದು ಯಾವುದಪ್ಪ ಅಂದ್ರೆ ಬುಲೆಟ್ ಟೈಪ್ ಇರುವಂತ ಒಂದು ಮೆಣಸಿನಕಾಯಿ ಬರುತ್ತೆ ಇನ್ನೊಂದು ಯಾವುದು ಅಂತ ಒಂದು ಸ್ವಲ್ಪ ಈಗ ನಮ್ಮ ಮೈಸೂರು ಕಡೆ ಹೋಗ್ತಾ ಇರೋದಲ್ಲ ಅಷ್ಟು ಉದ್ದ ಇರಲ್ಲ ಅಷ್ಟು ದಪ್ಪ ಇರಲ್ಲ ಆ ತರ ಅಂತ ಅಗ್ನಿಸೋನ ಅಂತ ಇನ್ನೊಂದು ವೆರೈಟಿಯನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ ಇಷ್ಟು ಚಿಲ್ಲಿ ಬಗ್ಗೆ ಆದ ತಕ್ಷಣ ನೆಕ್ಸ್ಟ್ ನಮ್ಮದು ಬೆಸ್ಟ್ ಕ್ರಾಪ್ಸ್ ಬಂದು ಬೆಂಡಿ ಬೆಂಡಿಯಲ್ಲಿ ಒಂದು ನಮ್ಮದು ಶುಭಂ ಅಂತ ಒಂದು ವೆರೈಟಿ ಇರುತ್ತೆ ಆ ಶುಭಂ ವೆರೈಟಿ ಹೆಂಗಿದೆಪ್ಪ ಅಂದ್ರೆ ಒಂದು ಗಿಡಕ್ಕೆ ಮಿನಿಮಮ್ ಇಲ್ಲ ಅಂದ್ರು 500 ರಿಂದ 600 ಕಾಯಿ ಬರುತ್ತೆ ಒಂದು ಗಿಡಕ್ಕೆ ಒಂದು ಸಲ ಅಂದ್ರೆ ಒಂದು ಸಲ ಇದನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 120 ದಿವಸವರೆಗೂ ನಾವು ಕಾಯಿ ಕೊಯ್ತಾ ಇದೀವಿ ಜಾಸ್ತಿ ಜಾಸ್ತಿ ಕೊದವರು ಇದ್ದಾರೆ 180 ದಿನನೂ ಕೊದಿದವರು ಇದ್ದಾರೆ आ रीति वे बंद नमु बंदी सह वो मार्केटली तुम चेना बता है अदर जो नमु म्यारीगोल्ड बता है म्यारीगोल्डली नमु येलो बाल अंत येलो म्यारीगोल्ड है आरेंज स्टार अंत आरेंज स्टार म्यारीगोल्ड तुम चेना कॉम्पैक्ट आगे नहीं नोड़बू वाले कलर अट्रैक्शन आगता है देवर पूजे तुम चेना कहते हैं सो अस्टे नमु इन बंद बॉटल गार्ड बरते ಹೋಟೆಲ್ ಗಾರ್ಡನ್ನಲ್ಲಿ ಅನ್ಮಯ ಅಂತ ಒಂದು ವೆರೈಟಿ ಇದೆ ಅದು ಸಕ್ಕತ್ತಾಗಿರುತ್ತೆ ಏನಪ್ಪ ಹೆಂಗಿದೆಪ್ಪ ಅಂದ್ರೆ ಅದು ಪ್ರತಿ ಇಂಟರ್ ನೋಡಲಿಗೆ ಪ್ರತಿ ಇಂಟರ್ ನೋಡಲಿಗೂ ಒಂದೊಂದೊಂದು ಕಾಯಿ ಬರುತ್ತೆ ಸೋ ಅದೊಂದು ನಮ್ಮದು ಇದು ಅಗ್ನಿಸೋರ ಅಂತ ಇದು ಬರ್ತಾ ಇದೆ ಅಷ್ಟೇ ಅಲ್ಲದೆ ಉಳಿದಿನ ಸಣ್ಣ ಪುಟ್ಟ ತರಕಾರಿ ಉಳ್ಳಾಗಡೆ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಮತ್ತೆ ಇಂದೆ ಎಲ್ಲ ತರದ ತರಕಾರಿಗಳನ್ನು ನಾವು ಮಾರಾಟ ಆಲ್ ಓವರ್ ಇಂಡಿಯಾದಲ್ಲಿ ಮಾಡ್ತಾ ಇದೀವಿ ಅಂತ ಹೇಳೋಕೆ ಹೆಮ್ಮೆ ಪಡ್ತಾ ಇದ್ದೀನಿ ಮೇಜರ್ ಆಗಿ ಬಂದು ಮಹಾರಾಷ್ಟ್ರದಲ್ಲಿ ಇದೆ ನನ್ನ ಆಪರೇಷನ್ ಮಹಾರಾಷ್ಟ್ರದಲ್ಲಿ ಇಟ್ಕೊಂಡು ಗಡಚಿರೋಳಿ ಇಟ್ಕೊಂಡು ಕೊಲ್ಲಾಪುರವರಿಗೂ ಸಹ ಪ್ರತಿಯೊಬ್ಬ ರೈತರಿಗೂ ಸಹ ತಲುಪುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮ ಒಂದು ವಿತರಕರನ್ನ ಇದು ಮಾಡಿದೀವಿ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಸಹ ನಮ್ಮ ಒಂದು ಎಂಪ್ಲಾಯ್ ಪ್ರತಿನಿಧಿಗಳನ್ನು ಸಹ ಇಟ್ಟಿದೀವಿ ಸೊ ಅದೇ ಅದ ಕಾರಣ ಇಡಿ ಮಹಾರಾಷ್ಟ್ರ ನಾವೊಂದು ಎಲ್ಲಾ ರೀತಿ ಎಲ್ಲಾ ಕಡೆನ ಒಂದು ಸ್ಪ್ರೆಡ್ ಮಾಡಿ ಎಲ್ಲ ರೈತರಿಗೆ ಸಿಗುವಂತ ಒಂದು ಅನುಕೂಲಗಳನ್ನು ಮಾಡ್ತಾ ಇದೀವಿ ಕರ್ನಾಟಕ ನನ್ನ ಹುಟ್ಟು ರಾಜ್ಯವಾಗಿ ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಸಹ ನಾವು ಒಳ್ಳೆ ಒಂದು ನೆಟ್ವರ್ಕ್ ಅನ್ನು ಬೆಳೆಸ್ತಾ ಇದೀನಿ ಯಾಕೆ ನನಗೆ ಅಷ್ಟು ಎಕ್ಸ್ಪೋಜರ್ ಇಲ್ಲದೆ ಇರೋ ಕಾರಣ ಬಟ್ ಕರ್ನಾಟಕ ಎಲ್ಲ ಕಡೆನೂ ನಾನು ಈಗ ವಿತರಕರನ್ನು ಅಪಾಯಿಂಟ್ ಮಾಡಿದೀವಿ ಸಹ ನಮ್ಮ ಪ್ರತಿ ಜನಪ್ರತಿನಿಧಿಗಳನ್ನು ಸಹ ನಾವು ಈಗ ಅಪಾಯಿಂಟ್ ಮಾಡ್ತಾ ಇದೀವಿ ಅಷ್ಟೇ ಅಲ್ಲದೆ ಪ್ರತಿಯೊಂದು ಕರ್ನಾಟಕಕ್ಕೆ ಎಲ್ಲ ಭಾಗಗಳಿಗೆ ಯಾವ ರೀತಿ ಬೇರೆ ಬೇರೆ ತರಕಾರಿಗಳು ಬೇಕಾಗುತ್ತವೆ ಮೈಸೂರಿಗೆ ಚಿಲ್ಲಿ ಬೇರೆ ಬೇಕಾಗುತ್ತೆ ಮೈಸೂರಲ್ಲಿ ಸೌತೆಕಾಯಿ ಬೇರೆ ಬೇಕಾಗುತ್ತೆ ಉತ್ತರ ಕರ್ನಾಟಕಕ್ಕೆ ಸೌತೆಕಾಯಿನೇ ಬೇರೆ ಬೇಕಾಗುತ್ತೆ ಅಲ್ಲಿ ಬೆಣಸಿಕಾಯಿನೇ ಬೇರೆನೇ ಬೇಕಾಗುತ್ತೆ ಸೋ ಆ ರೀತಿ ಉತ್ತರ ಕರ್ನಾಟಕಕ್ಕೆ ಯಾಕಬೇಕು ದಕ್ಷಿಣ ಕರ್ನಾಟಕಕ್ಕೆ ಯಾವ ರೀತಿ ಬೇಕು ಅದೇ ರೀತಿ ಎಲ್ಲ ರೀತಿ ಒಂದು ತರಕಾರಿಗಳನ್ನು ನಾವು ಉತ್ಪನ್ನ ಮಾಡಿ ಕೊಟ್ಟು
ಒಂದು ಎಲ್ಲಾ ರೈತರಿಗೂ ಸಹ ಒಂದು ತಲುಪುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಸರ್ ಇಷ್ಟೇ ಅಲ್ಲ ಈಗ ನಾವು ಇತ್ತೀಚಾಗಿ ಎಂಪಿ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮತ್ತು ಅಸ್ಸಾಂ ಬಿಹಾರ ಇಲ್ಲಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಅದೇ ರೀತಿ ಈ ವರ್ಷದಲ್ಲಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಎರಡು ಮಾರ್ಕೆಟ್ ಸ್ಟೇಟ್ ರಾಜ್ಯಗಳನ್ನು ನಾವು ಮಾರ್ಕೆಟ್ ಮಾಡ್ತಾ ಇದೀವಿ ಸ್ಲೋ ಆಗಿ ಎಲ್ಲಾ ದೇಶ ತುಂಬಾ ಹರಡ್ತಾ ಇದೀವಿ ಸರ್ ರೈತರು ಒಂದು ನಮ್ಮ ಸೌತೆಕಾಯಿಯನ್ನು ಬೆಳೆಯನ್ನು ಬೆಳೆದಿದ್ರು सो ಸೌತೆಕಾಯಿ ಬೆಳೆ ಸುಮಾರು ನಾರ್ಮಲ್ 1 ಎಕರೆಗೆ ಬಂದ 18 ಟನ್ ವರೆಗೂ ಬರುತ್ತೆ ನಾರ್ಮಲಿ ಬರೋದು ಸೋ ಆ ರೈತ ನಮ್ಮದು 40 ಟನ್ ವರೆಗೂ ಸೌತೆಕಾಯಿ ಬೆಳೆದಿದ್ದ 1 ಎಕರೆಗೆ 40 ಟನ್ ಸೋ ಆ ಟೈಮ್ ಅಲ್ಲಿ ಒಳ್ಳೆ ರೇಟ್ ಸಹ ಸಿಕ್ಕಿತ್ತು ನಮ್ಮದು 20 ರೂಪಾಯಿ ಇದ್ದದ್ದು ಇದು ನಾರ್ಮಲಿ 5 6 7 ರೂಪಾಯಿ ಇದ್ದದ್ದು ಆ ಟೈಮ್ ಅಲ್ಲಿ ಅದು 20 20 ರೂಪಾಯಿ ಪರ್ ಕೆಜಿ ಹೋಗ್ತಾ ಇತ್ತು 20 ಇಂಟು 4 ಅಂದ್ರೆ ಎಷ್ಟು ಐತೆ ಸರ್ ಅಣಕಲ 8 ಲಕ್ಷ 1 ಎಕರೆಗೆ ಅವನು ಆ ರೀತಿ ಬೆಳೆದಿದ್ದ ಎಲ್ಲಾ ಖರ್ಚಾಗಿ ಒಂದು 4 ಲಕ್ಷ ರೂಪಾಯಿ ಸಹ ಅವನಿಗೆ ನೆಟ್ ಪ್ರಾಫಿಟ್ ಉಳಿದಿತ್ತು ಸೋ ನಮ್ಮ ಅದಂತ ಒಂದು ರೈತ ಮಹಾರಾಷ್ಟ್ರದಲ್ಲಿ ಇದ್ದಾನೆ ಅವನು ಸಾಳುಂಕೆ ಅಂತ ಹೇಳಿ ಸರ್ ಸತರ ಡಿಸ್ಟ್ರಿಕ್ಟ್ ಸಾಳುಂಕೆ ಫಾರ್ಮರ್ ಅಂತ ಹೇಳಿ ಅಷ್ಟೇ ಅಲ್ಲ ನಮ್ಮದು ಇನ್ನೊಂದು ಕಲ್ಲಂಗಡಿ ಬರುತ್ತೆ ಕಲ್ಲಂಗಡಿ ಸಹ ಒಬ್ಬ ರೈತ 1 ಎಕರೆಗೆ 30 ಟನ್ ಸೌತೆ ಕಲ್ಲಂಗಡಿ ಬೆಳೆದು ಒಳ್ಳೆ ಇಳುವರಿ ತಗಿದಿದ್ದಾನೆ ಅವನಿಗೂ ಸಹ ನೆಟ್ 3 ರಿಂದ 4 ಲಕ್ಷ ಒಳ್ಳೆ ಉತ್ಪನ್ನ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟ ಪಡ್ತಾ ಇದ್ದೀನಿ ನಾವು ರೈತರಿಗೆ ಅನುಕೂಲ ಆಗುವಂತ ಸಮಯ ಸಂದರ್ಭದಲ್ಲಿ ನಮಗೆ ಒಂದು 25 ರೂಪಾಯಿ ಕಿಚನ್ ಗಾರ್ಡನ್ ಇಟ್ಕೊಂಡು ಈಗ 450 ರೂಪಾಯಿ ಪ್ಯಾಕೆಟ್ ವರೆಗೂ ಸಹ ಎಲ್ಲಾ ರೀತಿಯಂದ ಪ್ಯಾಕಿಂಗ್ ಗಳನ್ನು ನಾವು ಮಾರಾಟ ಮಾಡ್ತಾ ಇದೀವಿ ಈಗ ನಿಮಗೆ ಇಷ್ಟೆಲ್ಲಾ ಹೇಳಿದೀನಿ ನಾನು ಈ ಬೀಜ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಸಹಜ ಪ್ರಶ್ನೆ ಹೊಟ್ಟೆ ಹುಟ್ಟುತ್ತೆ ಅದಕ್ಕೆ ಈ ಬೀಜ ಬಂದು ಇಡೀ ದೇಶಾದ್ಯಂತ ಎಲ್ಲ ಬೀಜ ಗೊಬ್ಬರ ರೈತರ ಗೊಬ್ಬರ ಏನು ಬೀಜ ಗೊಬ್ಬರ ವ್ಯಾಪಾರ ಮಾಡ್ತಾರಲ್ಲ ಅವರು ಪ್ರತಿಯೊಬ್ಬರು ಬಳಿ ಸಹ ಬಂದು ಸಿಗುತ್ತಾ ಅಂತ ಪ್ರಯತ್ನ ಆಸೆ ಪಡ್ತೀನಿ ಅಕಸ್ಮಾತ್ ನಿಮಗೆ ಸಿಗದೆ ಹೋದ್ರೆ ನೀವು ಕಂಪನಿಗೂ ಸಹ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ವಿಸ್ಕ್ ಅಗ್ರೋ ಪ್ರೈವೇಟ್ ಲಿಮಿಟೆಡ್ ಅದು ಮೊಬೈಲ್ ನಂಬರ್ ಬಂದು 9357449981 ಈ ನಂಬರ್ ಗೆ ತಾವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಮತ್ತು ಬೀಜಗಳ ಉಪಲಬ್ಧತೆ ಬಗ್ಗೆ ಡಿಸ್ಕಷನ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24/7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ